ಇಂದಿನಿಂದ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ಚಳಿಗಾಲದ ಅಧಿವೇಶನ ಶುರುವಾಗಿದೆ. ವೋಟರ್ ಐಡಿ ಸ್ಕ್ಯಾಮ್, ಪಿಎಸ್ಐ ಹಗರಣ ಮತ್ತು ವಿವಿಧ ಅಸ್ತ್ರಗಳೊಂದಿಗೆ ವಿಪಕ್ಷಗಳು ಸರ್ಕಾರವನ್ನ ಹಣಿಯೋಕೆ ಭರ್ಜರಿಯಾಗಿ ತಯಾರಿ ನಡೆಸಿದ್ರು. ಆದರೆ ಸಾವರ್ಕರ್ ಫೋಟೋದಿಂದ ಸದನದ ಆಂತರಿಕ ಆರಂಭಿಕ ದಿನದ ಚಿತ್ರಣವೇ ಬದಲಾಗಿ ಹೋಗಿದೆ. ಆಗಿದ್ದೇನೆ ಇವತ್ತು ಗಮನಿಸ್ತಾ ಹೋಗೋಣ. ಬೆಳಗಾವಿಯಲ್ಲಿ ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಶುರುವಾಗಿದೆ. ಡಿಸೆಂಬರ್ 30ನೇ ತಾರೀಕಿನವರೆಗೆ ಅಧಿವೇಶನ ನಡೆಯುತ್ತೆ. ಸುಮಾರು 10 ದಿನಗಳ ಕಾಲ ಸುವರ್ಣ ಸೌಧದಲ್ಲಿ ಅಧಿವೇಶನ ನಡೆಯುತ್ತೆ. ನಾನಾಗ್ಲೇ ಹೇಳಿದ ಹಾಗೆ ಡಿಸೆಂಬರ್ 30ರವರೆಗೆ ಅಧಿವೇಶನ ಮುನ್ನವೇ ವೀರ ಸಾವರ್ಕರ್ ಫೋಟೋ ಅನಾವರಣಗೊಳಿಸುವ ವಿಚಾರ ವಿವಾದಕ್ಕೆ ಕಾರಣವಾಗಿತ್ತು. ವಿವಾದದ ನಡುವೆಯೇ ಇವತ್ತು ಅಸೆಂಬ್ಲಿ ಹಾಲ್ ನಲ್ಲಿ ವೀರ ಸಾವರ್ಕರ್ ಫೋಟೋವನ್ನ ಅಳವಡಿಕೆ ಮಾಡಿ ಅನಾವರಣ ಕೂಡ ಮಾಡಲಾಗಿದೆ. ಇನ್ನು ಸಾವರ್ಕರ್ ಫೋಟೋ ಅಳವಡಿಕೆ ಬೆನ್ನಲ್ಲೇ ವಿರೋಧ ಪಕ್ಷದಿಂದ ಸಹಜವಾಗಿ ಕಿಡಿ ಹೊತ್ತಿದೆ. ಇನ್ನು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸುವರ್ಣ ಸೌಧದಲ್ಲಿ ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡುತ್ತಾರೆ. ದಿನಕ್ಕೆ 4 ಗಂಟೆ ಎಕ್ಸ್ಟ್ರಾ ಕೆಲಸ. ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಇದನ್ನ ವಿರೋಧಿಸಿ ಪ್ರತಿಭಟನೆಯನ್ನ ಕೂಡ ಮಾಡಲಾಗಿದೆ. ಇದರ ಬದಲಾಗಿ ಅಂದ್ರೆ ಸಾವರ್ಕರ್ ಅವರ ಫೋಟೋದ ಬದಲಾಗಿ ಕುವೆಂಪು, ಬಸವಣ್ಣ, ಅಂಬೇಡ್ಕರ್ ಅವರ ಫೋಟೋ ಹಾಕಬೇಕಿತ್ತು ಅನ್ನೋ ಆಗ್ರಹ ಕೂಡ ವಿರೋಧ ಪಕ್ಷಗಳಿಂದ ವ್ಯಕ್ತವಾಗಿದೆ. ಆದರೆ ಇಲ್ಲಿ ಬಂದ ತಕ್ಷಣ ಸಾವರ್ಕರ್ ಫೋಟೋ ಕೂಡ ಆಗ್ತಾ ಇದ್ದಾರೆ ಅಂತ ಹೇಳಿ. ಸಾವರ್ಕರ್ಗೂ ನಮ್ಮ ರಾಜ್ಯಕ್ಕೂ ಯಾವುದೇ ತರದ ಸಂಬಂಧ ಇಲ್ಲ. ಅದ ಒಳ್ಳೆ ಕೆಲಸ ಮಾಡಿದ್ದಾರೆ, ಅದಕ್ಕಾಗಿ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ವಿಧಾನಸಭೆ ಒಳಗಡೆ ಏನಾಗುತ್ತೆ ಅದು ಸ್ಪೀಕರು ಮತ್ತು ಲೆಜಿಸ್ಲೇಚರ್ ನಾನು ಇನ್ನೂ ಸ್ಪೀಕರ್ ಭೇಟಿಯಾಗಿಲ್ಲ, ಭೇಟಿಯಾಗಿ ಮಾತಾಡ್ತೇನೆ. ಸುಳ್ಳಿನ ರಾಜ ಮುಖ್ಯಮಂತ್ರಿ, ಸುಳ್ಳಿನ ರಾಜ ಮುಖ್ಯಮಂತ್ರಿ. ವೀರ್ ಸಾವರ್ಕರ್ ರಾಜ್ಯದಲ್ಲಿ ಮತ್ತೆ ಸಾವರ್ಕರ್ ಫೋಟೋ ಕಿಚ್ಚು ಹೊತ್ತಿಕೊಂಡಿದೆ. ಈಗಾಗಲೇ ಶಿವಮೊಗ್ಗವನ್ನ ಧಗಧಗಿಸುವಂತೆ ಮಾಡಿದ್ದ ಸಾವರ್ಕರ್ ಕಿಡಿ ಇಂದು ಮತ್ತೆ ಹೊತ್ತಿಕೊಂಡಿದೆ. ಆದರೆ ಅದು ಈ ಬಾರಿ ಹೊರಗೆ ಸಂಘರ್ಷವಾಗಿಲ್ಲ, ಬದಲಾಗಿ ಬೆಳಗಾವಿಯಲ್ಲಿ ನಡೆದ ಚಳಿಗಾಲದ ಅಧಿವೇಶನದಲ್ಲಿ. ಸುವರ್ಣಸೌಧದಲ್ಲಿ 7 ಮಹನೀಯರ ಫೋಟೋ ಅನಾವರಣ, ವಿರೋಧದ ನಡುವೆಯೂ ಸಾವರ್ಕರ್ ಫೋಟೋ ಅನಾವರಣ. ಚಳಿಗಾಲದ ಮೊದಲ ದಿನದ ಸದನದಲ್ಲಿ ಒಟ್ಟು 7 ಜನ ಮಹನೀಯರ ಫೋಟೋಗಳನ್ನು ಅನಾವರಣಗೊಳಿಸಲಾಗಿದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿ, ಬಸವಣ್ಣ, ಸ್ವಾಮಿ ವಿವೇಕಾನಂದ, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್ ಹಾಗೂ ವೀರ್ ಸಾವರ್ಕರ್ ಫೋಟೋಗಳನ್ನು ಸರ್ಕಾರ ಅನಾವರಣ ಮಾಡಿದೆ. ಸಾಕಷ್ಟು ವಿರೋಧದ ನಡುವೆಯೂ ಸಾವರ್ಕರ್ ಫೋಟೋವನ್ನು ಸ್ಪೀಕರ್ ಕಾಗೇರಿ ಅನಾವರಣಗೊಳಿಸಿದ್ದಾರೆ. ವಾಟ್ ಇಸ್ ಹ್ಯಾಪನಿಂಗ್ ವಿಧಾನಸಭೆ ಒಳಗಡೆ ಏನಾಗುತ್ತೆ ಅದು ಸ್ಪೀಕರು ಮತ್ತು ಲೆಜಿಸ್ಲೇಚರ್ ಬಿಟ್ಟಿರುವಂಥದ್ದು. ನಾನು ಇನ್ನೂ ಸ್ಪೀಕರ್ ಭೇಟಿಯಾಗಿಲ್ಲ, ಭೇಟಿಯಾಗಿ ಮಾತಾಡ್ತೀನಿ. ಏನಾಗಿದೆ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ, ಅದಕ್ಕಾಗಿ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ದಾರ್ಶನಿಕರ ಫೋಟೋ ಹಿಡಿದು ಕೈ ನಾಯಕರ ಹೈ ಡ್ರಾಮಾ. ಇನ್ನು ಸಾವರ್ಕರ್ ಫೋಟೋ ಅನಾವರಣಗೊಳಿಸುತ್ತಿದ್ದಂತೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ಭಾರೀ ಹೈಡ್ರಾಮವೇ ನಡೆದಿದೆ. ಕುವೆಂಪು, ಬಸವಣ್ಣ, ಕನಕದಾಸ ಸೇರಿದಂತೆ ಹಲವು ದಾರ್ಶನಿಕರ ಫೋಟೋ ಹಿಡಿದು ಸಿದ್ದರಾಮಯ್ಯ ಹಾಗೂ ಇತರ ಕೈ ನಾಯಕರು ಸುವರ್ಣಸೌಧದ ಮೆಟ್ಟಿಲುಗಳ ಮೇಲೆ ಪ್ರತಿಭಟನೆ ಮಾಡಿದ್ದಾರೆ. ಬಳಿಕ ಮಾತನಾಡಿದ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ನಾವು ಯಾರ ಫೋಟೋ ವಿರುದ್ಧ ಪ್ರತಿಭಟನೆ ಮಾಡಿಲ್ಲ, ಎಲ್ಲ ನಾಯಕರ ಫೋಟೋ ಹಾಕಲು ಬೇಡಿಕೆ ಇಟ್ಟಿದ್ದೇವೆ. ವಿಷಯ ಡೈವರ್ಟ್ ಮಾಡಲು ಏಕಾಏಕಿ ಫೋಟೋ ಹಾಕಿದ್ದಾರೆ, ಈ ಬಗ್ಗೆ ಸದನವನ್ನ ವಿಶ್ವಾಸಕ್ಕೆ ಪಡೆದಿಲ್ಲ ಅಂತ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಈ ದಾರ್ಶನಿಕರ ಫೋಟೋ ಎಲ್ಲ ಇಡಬೇಕು, ಮತ್ತೆ ಯಾರದೇ ಅಸೆಂಬ್ಲಿ ಹಾಲ್ನಲ್ಲಿ ಫೋಟೋಗಳು ಇಡಬೇಕಾದ್ರೆ ಬಿಕಾಸ್ ದೇ ಆರ್ ಅವು ಅಸೆಂಬ್ಲಿ ಸ್ವತ್ತಾಗ್ತವೆ, ಸ್ವತ್ತಾಗದ್ರಿಂದ ಅಸೆಂಬ್ಲಿಯನ್ನು ವಿಶ್ವಾಸ ತಗೋಬೇಕು. ನಾವು ಐ ಆಮ್ ನಾಟ್ ಅಪೋಸಿಂಗ್ ಎನಿ ಫೋಟೋಗ್ರಾಫ್ ಆಫ್ ಎನಿ ಪರ್ಸನ್, ಓನ್ಲಿ ವಿ ಡಿಮ್ಯಾಂಡ್ ಪ್ಲೀಸ್ ಪುಟ್ ನ್ಯಾಷನಲ್ ಲೀಡರ್ಸ್ ಆ್ಯಂಡ್ ಎವ್ರಿಬಡಿ ಆ್ಯಂಡ್ ಸೋಷಿಯಲ್ ರಿಪಬ್ಲಿಕ್. ಈ ಫೋಟೋಗಳನ್ನೆಲ್ಲ ನಮ್ಗೆ ಹೇಳ್ದೆ ಯಾಕೆ ಇಡ್ತಾ ಇದ್ದಾರೆ ಅಂತಂದರೆ
ನಾವು ಅನೇಕ ಇಶ್ಯೂಗಳನ್ನ ಇವತ್ತು ಅಸೆಂಬ್ಲಿನಲ್ಲಿ ರೈಸ್ ಮಾಡ್ತೀವಿ. ಕರಪ್ಷನ್ ಇಶ್ಯೂ ರೈಸ್ ಮಾಡ್ತೀವಿ, ವೋಟರ್ ಸ್ಟೆಪ್ಟ್ ಇಶ್ಯೂ ರೈಸ್ ಮಾಡ್ತೀವಿ, ಫಾರ್ಮರ್ಸ್ ಇಶ್ಯೂ ರೈಸ್ ಮಾಡ್ತೀವಿ, ಅನೇಕ ಸ್ಕ್ಯಾಮ್ಗಳನ್ನೆಲ್ಲ ಮಾಡ್ತೀವಿ ಅಂತೇಳಿ ಇವತ್ತು ಇವರು ಇನ್ ಆರ್ಡರ್ ಟು ಡೈವರ್ಟ್ ದಿ ಅಟೆನ್ಷನ್ ಆಫ್ ದಿ ಪೀಪಲ್ ದೇ ಆರ್ ಡೂಯಿಂಗ್ ದಿಸ್. ಸಾವರ್ಕರ್ಗೂ ರಾಜ್ಯಕ್ಕೂ ಸಂಬಂಧ ಇಲ್ಲವೆಂದ ಡಿಕೆಶಿ, ಸಿಎಂ ಬೊಮ್ಮಾಯಿಗೆ ಸುಳ್ಳಿನ ರಾಜ ಎಂದು ಬಿರುದು. ಇನ್ನು ಸಾವರ್ಕರ್ ಫೋಟೋ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ, ಸಾವರ್ಕರ್ಗೂ ರಾಜ್ಯಕ್ಕೂ ಯಾವುದೇ ಸಂಬಂಧ ಇಲ್ಲ, ಸಾವರ್ಕರ್ ವಿವಾದಾತ್ಮಕ ವ್ಯಕ್ತಿತ್ವ ಹೊಂದಿದ ವ್ಯಕ್ತಿ, ಫೋಟೋ ವಿಚಾರ ನನಗೆ ಗೊತ್ತೇ ಇಲ್ಲ ಎಂದ ಸಿಎಂ ಬೊಮ್ಮಾಯಿ ಸುಳ್ಳಿನ ರಾಜ ಅಂತ ಸಿಎಂ ವಿರುದ್ಧ ಕಿಡಿಕಾರಿದ್ರು. ಆದರೆ ಇಲ್ಲಿ ಬಂದ ತಕ್ಷಣ ತಮ್ಮ ಮಾಧ್ಯಮದ ಮುಖಾಂತರ ನಮಗೆ ಗೊತ್ತಾಯಿತು ಸಾವರ್ಕರ್ ಫೋಟೋ ಕೂಡ ಆಗ್ತಾ ಇದ್ದಾರೆ ಅಂತೇಳಿ. ಸಾವರ್ಕರ್ಗೂ ನಮ್ಮ ರಾಜ್ಯಕ್ಕೂ ಇಲ್ಲ ರಾಷ್ಟ್ರ ರಾಜಕಾರಣಕ್ಕೂ ಯಾವುದೇ ಥರದ ಸಂಬಂಧ ಇಲ್ಲ. ಇದು ಕಾಂಟ್ರವರ್ಷಿಯಲ್ ಫಿಗರ್ ಅಂದು ಕೂಡ ನಿಮಗೂ ಗೊತ್ತಿದೆ ನಮಗೂ ಗೊತ್ತಿದೆ. ಈಗ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ ಸುಳ್ಳಿನ ರಾಜ ಮುಖ್ಯಮಂತ್ರಿ, ನನಗೆ ಗೊತ್ತೇ ಇಲ್ಲ ಈ ಫೋಟೋ ಹಾಕಿರೋದು ಅಂತ ಮೀಡಿಯಾಗೆ ಹೇಳಿದ್ರಲ್ಲ, ಎಲ್ಲರೂ ಉಂಟೇನ್ರಿ ಮುಖ್ಯಮಂತ್ರಿಗಳೇ, ನಿಮ್ಮ ಸ್ಥಾನಕ್ಕೆ ಸಮರ್ಥನೆ ಮಾಡ್ಕೊಳ್ಳಿ, ನಿಮ್ಗೆ ಬೇಕಾದ ಸಮರ್ಥನೆ ಮಾಡ್ಕೊಳ್ಳಿ, ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ಈಗ ನಿಮಗೆ ಸುಳ್ಳಿನ ರಾಜ ಅಂತ ನಾನು ನಿಮಗೆ ಹೆಸರನ್ನ ಕೊಡಬೇಕಾಗ್ತದೆ. ಒಟ್ಟಾರೆ ರಾಜ್ಯದಲ್ಲಿ ಮತ್ತೊಮ್ಮೆ ಸಾವರ್ಕರ್ ಫೋಟೋ ಕಿಡಿ ಹೊತ್ತಿಸಿದೆ. ಸದನದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಾಯಕರ ನಡುವೆ ತಿಕ್ಕಾಟ ಜೋರಾಗಿದೆ. ಜನರ ಸಮಸ್ಯೆಗಳಿಗೆ ಧ್ವನಿಯಾಗಬೇಕಿದ್ದ ಸದನ ಕದನರಂಗವಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ಪ್ರತಿಕ್ಷಣಾ.